ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 22 ಅಂಕಗಳನ್ನು ಪಡೆದುಕೊಳ್ಳುವುದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. 22 ಅಂಕಗಳನ್ನು ಪಡೀಲಿಕ್ಕೆ ನೀವು ಓದಬೇಕಾಗಿರ್ತಕ್ಕಂತಹ ಅಷ್ಟು ಪ್ರಶ್ನೆ ಮತ್ತು ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ನಾನು ನಿಮಗೆ ಕೊಡ್ತಾ ಸಾಕ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ದ್ವಿತೀಯ ಪಿ ಯು ಸಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ 7 ಪ್ರಶ್ನೆಗಳಲ್ಲಿ ನಾನು ನಿಮಗೆ 5 ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಅದು ನಾನು ಪೋಯಮ್ ಭಾಗದಿಂದ ಕೊಡ್ತಾ ಇದ್ದೇನೆ. ಪೋಯಮ್ ಅಂತಂದರೆ ಈ ಕವನಗಳ ಒಂದು ಭಾಗದಿಂದ ಕೊಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಪೋಯಮ್ಗಳ ಒಂದು ಭಾಗದಿಂದ 4 ಪ್ರಶ್ನೆ ಕೇಳ್ತಾರೆ. ಮೊದಲನೇ ಪ್ರಶ್ನೆಯಲ್ಲಿ ಅಥವಾ 4 ಅಂಕದ ಪ್ರಶ್ನೆ ಅಂತೇಳಿ ಕೇಳ್ತಾ ಇದ್ದಾರೆ. ಅಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಗೆ 6 ಅಂಕದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 6 ಅಂಕದಲ್ಲಿ ಆನ್ ಚಿಲ್ಡ್ರನ್ ಮೇಲೆ 6 ಅಂಕ ಕೇಳ್ಬೋದು, ಅಥವಾ ವಾಟರ್ ಅಂತಕ್ಕಂಥ ಪೋಯಮ್ ಮೇಲೆ 6 ಅಂಕ ಕೇಳ್ಬೋದು. ಒಟ್ಟು ನಿಮಗೆ 22 ಅಂಕಗಳಿಗೆ ಸಂಬಂಧಪಟ್ಟ ನೋಟ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಯಾವ ವಿದ್ಯಾರ್ಥಿಗಳು 22 ಅಂಕಗಳನ್ನ ಪಡೀಲಿಕ್ಕೆ ಬಯಸ್ತಾ ಇದ್ದೀರಿ ಅವರು ಇದನ್ನು ಬರ್ಕೊಳ್ಬೇಕು. ಬರೆದಿಟ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 22 ಅಂಕ ಖಂಡಿತವಾಗಿ ಸಿಗ್ತವೆ ಅಂತೇಳಿ. ಬನ್ನಿ ವಿದ್ಯಾರ್ಥಿಗಳೇ, ನೋಡೋಣ. ಈಗ ನಿಮಗೆ ಗೊತ್ತಿರಲಿ, ಇಲ್ಲಿ ಒಟ್ಟು ನಮಗೆ ಇರ್ತಕ್ಕಂಥ 6 ಪೋಯಮ್ಗಳಲ್ಲಿ 7 ಪ್ರಶ್ನೆಗಳನ್ನು ತಯಾರು ಮಾಡಿದ್ದೇವೆ. ಈಗಾಗಲೇ ಸಾಕಷ್ಟು ಬೋರ್ಡ್ ಎಕ್ಸಾಮ್ಗಳಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಅಥವಾ ಪೋಯಮ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಸಮ್ರಿ ಬರೆದುಬಿಟ್ರೆ ಎಲ್ಲ ಉತ್ತರ ಕವರ್ ಆಗಿರುತ್ತೆ ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನಿಮಗೆ ಸಮ್ರಿಯನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ದೇವೆ. ಮೊದಲನೆಯದಾಗಿ ಮೊದಲ ಪೋಯಮ್ ಆಗಿರ್ತಕ್ಕಂತಹ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಮೇಲೆ 2 ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಇಲ್ಲಿ ಹೇಳಿದ್ದಾರೆ, ಒಂದನೇ ಪ್ರಶ್ನೆ, ಹೌ ಈಸ್ ರೋಮಿಯೋ ಮೆಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ಜೂಲಿಯೆಟ್ ಅಂತ ಹೇಳಿದ್ದಾರೆ. ಈ ಒಂದು ಏನು ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಉತ್ತರವಾಗಿ ಜೂಲಿಯೆಟ್ನ ಬ್ಯೂಟಿಯನ್ನು ರೋಮಿ ಹೇಗೆ ಪ್ರೇಸ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗಬೇಕಾಗತ್ತೆ. ಸೊ ಈಗ ನೋಡ್ತಾ ಇದ್ದೇವೆ, ವಿವರಣೆಯನ್ನು ನೋಡ್ತಾ ಹೋಗ್ತಾ ಇದ್ದೇವೆ. ಈ ವಿವರಣೆಯನ್ನು ನೀವು ನೋಟ್ಬುಕ್ನಲ್ಲಿ ಬರ್ಕೊಂಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿದರೆ ತುಂಬ ಒಳಿತು ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರ. ಇಲ್ಲಿಗೆ ಒಂದನೇ ಪ್ರಶ್ನೆ, ರೋಮಿಯೋ ಜೂಲಿಯೆಟ್ ಮೇಲೆ ಇರ್ತಕ್ಕಂಥ ಒಂದನೇ ಪ್ರಶ್ನೆಯನ್ನು ಮುಗಿಸಿದ್ವಿ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಇನ್ನು ಎರಡನೆಯ ಪ್ರಶ್ನೆ, ಇದನ್ನು ಏನು ಮಾಡ್ತಾರೆ ಅಂದರೆ, ಹೌ ಡ ಜೂಲಿಯಟ್ ಇಮ್ಮಾರ್ಟಲೈಸ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಜೂಲಿಯಟ್ ರೋಮಿಯೋನ ಕುರಿತಾಗಿ ಏನು ಹೇಳ್ತಾ ಇದ್ದಾಳೆ ಅದನ್ನು ಇಲ್ಲಿ ವರ್ಣನೆ ಮಾಡಲಾಗಿರುತ್ತೆ. ಈ ಪ್ರಶ್ನೆಯನ್ನು ಖಂಡಿತವಾಗಲೂ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಯಾಗಿದ್ದು ಇದನ್ನು ನೀವು ಇಲ್ಲಿ ನೋಡ್ತಾ ಸಾಗೋಣ. ಜೊತೆಗೆ ನೀವು ಇದನ್ನು ಬರ್ಕೊಂಡ್ಬಿಟ್ರೆ, ಬರೆದು ಪ್ರ್ಯಾಕ್ಟೀಸ್ ಮಾಡಿಬಿಟ್ರೆ ಭಾಳ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ವಿಚಾರ. ಸೊ ಇಲ್ಲಿಗೆ ನಾವು 2 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ್ವಿ ಸ್ನೇಹಿತರೆ. ಇನ್ನು ನಾವು ಮೂರನೇ ಒಂದು ಪ್ರಶ್ನೆಗೆ ಬರೋಣ. ಈ ಪ್ರಶ್ನೆಯನ್ನು ನಿಮಗೆ 4 ಅಂಕಕ್ಕೆ ಕೇಳ್ಬೋದು ಅಥವಾ 6 ಅಂಕಕ್ಕೆ ಕೇಳ್ಬೋದು. ಎರಡೂ ರೀತಿಯಾಗಿ ಇದನ್ನು ನೀವು ತಯಾರಿ ಮಾಡ್ಕೋಬೇಕಾದಂಥ ಅವಶ್ಯಕತೆ ಇರುತ್ತೆ ವಿದ್ಯಾರ್ಥಿಗಳೇ. ಇದು ತಪ್ಪದೇ ಬಂದಿರತಕ್ಕಂಥ ಒಂದು ಪ್ರಶ್ನೆ ಎಲ್ಲ ಪರೀಕ್ಷೆಗಳಲ್ಲಿ, ಅಂತಂದರೆ ಎಲ್ಲ ಆ್ಯನ್ಯುವಲ್ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. 4 ಅಂಕಕ್ಕಾದರೂ ಬರುತ್ತೆ, ಅಲ್ಲ 6 ಅಂಕಕ್ಕಾದರೂ ಬರುತ್ತೆ. ಇದನ್ನು ನೋಡ್ಕೊಂಬಿಡೋಣ. ಆನ್ ಚಿಲ್ಡ್ರನ್ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಇಲ್ಲಿ ಉತ್ತರವನ್ನು ಕೊಡ್ತಾ ಸಾಕ್ತಾ ಇದ್ದೇವೆ. ಇದನ್ನು ನೀವು ಬುಕ್ನಲ್ಲಿ ಬರ್ಕೊಂಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿದರೆ ನಿಮಗೆ 6 ಅಂಕ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ವಿಚಾರ. ಇಲ್ಲಿ ಬರೆದ್ವಿ, ಇನ್ನೊಂದು ಚೂರು ಉತ್ತರ ಇದೆ ನೋಡು. ಈಗ ನಾವು ಆನ್ ಚಿಲ್ಡ್ರನ್ ಮೇಲೆ ಪ್ರಶ್ನೆ ಉತ್ತರವನ್ನು ನೋಡಿದ್ವಿ. ಇನ್ನು ವೆನ್ ಯು ಆರ್ ಓಲ್ಡ್ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಈ ಒಂದು ಪೋಯಮ್ ಸಮ್ರಿಯನ್ನು ನೀವು ಪರ್ಫೆಕ್ಟ್ ಮಾಡಿದರೆ ನಿಮಗೆ 4 ಅಂಕ ಡೆಫಿನೆಟಾಗಿ ಬರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ ಇದರ ಉತ್ತರವನ್ನು ನೀವು ಹೇಳಿದ್ನಲ್ಲ ನೋಟ್ಬುಕ್ನಲ್ಲೋ ಅಥವಾ ಪೇಪರ್ನಲ್ಲೋ ಬರ್ಕೊಂಡ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿದರೆ, ಚೆನ್ನಾಗಿ ಓದ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಇಲ್ಲಿವರಿಗೆ ಈ ಒಂದು ಪ್ರಶ್ನೆನ ಕೇಳ್ತಾರೆ, ಇಷ್ಟು ಬರೆದ್ಬಿಟ್ರೆ 4 ಅಂಕ ನಿಮಗೆ ದೊರೆಯುತ್ತೆ. ಡೆಫಿನೆಟ್ಟಾಗಿ 100ಕ್ಕೆ 100ರಷ್ಟು ಪ್ರಶ್ನೆ ಬರುತ್ತೆ ಇದು ನಿಮ್ಮ ಎಕ್ಸಾಮ್ಗೆ ಅಂತಕ್ಕಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ಈಗ ಟು ಫುಡ್ ಫ್ರಾಮ್ ದ ಎಸ್ಟ್ ಚೈಲ್ಡ್ ಅಂತಕ್ಕಂತಹ ಒಂದು ಏನು ಪದ್ಯ ಇದೆ, ಆ ಪದ್ಯದ ಸಾರಾಂಶವನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಈ ಸಾರಾಂಶವನ್ನು ನೀವು ಬರೀಬೇಕಾಗತ್ತೆ. ಇದು 100ಕ್ಕೆ 100ರಷ್ಟು ಬರ್ತಕ್ಕಂಥ ಪ್ರಶ್ನೆ, ಎಲ್ಲಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇಲ್ಲಿಯವರಿಗೆ ನಾನು ನಿಮಗೆ ಈ ಒಂದು ಉತ್ತರವನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಉತ್ತರವನ್ನು ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್ ಅಂತಕ್ಕಂಥ ಪೋಯಮ್ ಇದೆ. ಇದರ ಮೇಲೆ 4 ಅಂಕ ಬರುತ್ತೆ, 4 ಅಂಕದ ಪ್ರಶ್ನೆಯನ್ನು ಬರುತ್ತೆ ನೋಡ್ಕೊಳ್ಳೋಣ. ಇದನ್ನು ನಿಮ್ಗೆ ಹೇಳಿದ್ದೇನಲ್ಲ ಈಗಾಗಲೇ, ನೋಟ್ಬುಕ್ನಲ್ಲಿ ಬರ್ಕೋಬೇಕು ನೀವೆಲ್ಲರೂ ಅಂಥೇಳಿ, ಇಷ್ಟು ಬರ್ಕೊಂಬಿಟ್ರೆ ಸಾಕು ಅಂತ ಹಂಗೆ ಅನಿಸುತ್ತೆ. 4 ಅಂಕಕ್ಕೆ ಎಷ್ಟು ಉತ್ತರ ಸಾಕು ಅನಿಸುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಮುಂದಿನ ಇಲ್ಲಿ ಮುಂದಿನ ಒಂದು ಪೋಯಮ್ ಈ ರೀತಿಯಾಗಿದೆ,
ವಾಟರ್ ಅಂತಕ್ಕಂಥದ್ದು. ಇದು ಕೊನೆಯದಾಗಿರ್ತಕ್ಕಂಥ ಒಂದು ಪೊಯಮ್ ಆಗಿದೆ ವಿದ್ಯಾರ್ಥಿಗಳೇ. ಈ ಕೊನೆಯದಾಗಿರ್ತಕ್ಕಂತಹ ಈ ಪೊಯಮ್ ಡೆಫಿನೆಟ್ಟಾಗಿ ನಿಮಗೆ 6 ಅಂಕಕ್ಕೆ ಬರುತ್ತೆ, ಇಲ್ಲ ತಪ್ಪಿದರೆ 4 ಅಂಕಕ್ಕೆ ಡೆಫಿನೆಟ್ಟಾಗಿ ಬರುತ್ತೆ ಅಂತಕ್ಕಂಥದ್ದು. ಇದನ್ನು ನೀವು ಸಹಿತ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದರೆ ತುಂಬ ಒಳಿತು ಅಂತಕ್ಕಂಥದ್ದು ನನ್ನ ವಿಚಾರ. ಇಲ್ಲಿಯವರೆಗೆ ನೀವು ನನ್ನ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನೀವು ಇದನ್ನು ಬಳಸಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.